ನಮಸ್ಕಾರ ಎಲ್ಲರಿಗೂ. ಏ ಮಂಜುಳಾ ಗೌರಿ ಕುಕಿಂಗ್ ಚಾನಲ್ ಎಲ್ಲರೂ ಸುಸ್ವಾದ. ಇವತ್ತು ಶ್ರೀ ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿಸಿದ್ದೇವೆ. ಕೆಂಪೇಗೌಡ ನಗರದ ಕೆಂಪಬುದ್ಧಿ ಕೆರೆಯ ಶ್ರೀ ಕೆಂಪೇಗೌಡ ನಗರದಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿಯ ದೇವಸ್ಥಾನ. ಅದಿ ದೇವತ ಶ್ರೀ ಚತುರ್ಮುಖ ಬ್ರಹ್ಮ ದೇವರು. ಶ್ರೀ ಕಾಲಭೈರ ಸ್ವಾಮಿ ದೇವರು.
ಇವತ್ತು ಶನೇಶ್ವರ ದೇವಸ್ಥಾನದಲ್ಲಿ ಶ್ರೀ ಶನೇಶ್ವರ ಮಹಾತ್ಮೆ ಕಥೆಯನ್ನು ಹಮ್ಮಿಕೊಳ್ಳಲಾಗಿದೆ. ನವಗ್ರಹಗಳು ನಮ್ಮ ಸೂರ್ಯಾಯ ಚಂದ್ರಾಯ ನವಗ್ರಹಗಳು ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವೆಚ್ಚ ಭಾವೇ ಕೇತುವೇ ನಮಃ. ಬೆಳಗ್ಗೆ ಹೋಮ ಆಗಿದೆ, ಗಾಯತ್ರಿ ದೇವಿಯ ಫೋಟೋ. ಶನೇಶ್ವರ ದೇವಸ್ಥಾನ ಇಲ್ಲಿ ಶನಿವಾರದಂದು ಹೋಮವನ್ನು ಮಾಡುತ್ತಾರೆ. ಶನೇಶ್ವರ ಸ್ವಾಮಿಯ ಹೊರಭಾಗ ಹಳ್ಳಿ ಮರ ಇದೆ, ಶಮಿ ವೃಕ್ಷ ಕೂಡ ಇದೆ ಹಾಗೂ ಬಿಲ್ಪತ್ರೆಯ ವೃಕ್ಷ. ನಾಗದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸಂಕಷ್ಟ ಗಣಪತಿಯ ಟೆಂಪಲ್ ಬೇವಿನ ವೃಕ್ಷ ಕೂಡ ಇದೆ. ಹರಿಹರೇಶ್ವರ ಎಕ್ಕದ ಗಿಡ ಕೂಡ ಇದೆ. ಶ್ರೀ ರಾಮ ಲಕ್ಷ್ಮಣರು ಶನೇಶ್ವರನ ಪ್ರತ್ಯಕ್ಷವಾಗಿ ಆಶೀರ್ವದಿಸುತ್ತಿರುವುದು. ಸಮೀವೃಕ್ಷ ಹಾಗೂ ಕಲ್ಪವೃಕ್ಷದ ಗಿಡ ಕೂಡ ಇದೆ. ಇದು ದೇವಸ್ಥಾನದ ಹಿಂಭಾಗ. ಇಲ್ಲಿ ಅನ್ನ ದಾಸೋಹ ನಡೆಯುತ್ತದೆ ಪ್ರತಿ ಶನಿವಾರ ಮಧ್ಯಾಹ್ನದಂದು. ಇದು ರಿಪೇರಿ ಮಾಡ್ತಾ ಇದ್ದಾರೆ. ಪಾಂಡವರು ಬನ್ನಿ ಮರಕ್ಕೆ ಪೂಜೆ ಮಾಡುವಾಗ ಶನೇಶ್ವರ ಸ್ವಾಮಿ ಪ್ರತ್ಯಕ್ಷವಾಗಿ ಆಶೀರ್ವಾದ ಮಾಡುತ್ತಿರುವುದು. ಶನೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ದೊಡ್ಡ ಹಳೆಯದಾದ ಒಂದು ಬಾವಿ ಇದೆ. ಶ್ರೀ ಶನೇಶ್ವರ ಸ್ವಾಮಿ ಪ್ರತ್ಯಕ್ಷರಾಗಿ ರಾಜ ವಿಕ್ರಮನಿಗೆ ರಾಜ್ಯ ಕೋಶಾದಿ ಕೊಟ್ಟು ಆಶೀರ್ವಾದ ಮಾಡುತ್ತಿರುವುದು. ಕುಬೇರ ಲಕ್ಷ್ಮಿ
ಬಾಳೆ ಮರ. ಇಷ್ಟುವರೆಗೂ ನಮ್ಮ ಏ ಮಂಜುಳಾ ಗೌರಿ ಕುಕಿಂಗ್ ಚಾನಲ್ ವೀಕ್ಷಿಸಿದ ತುಂಬ ಧನ್ಯವಾದಗಳು, ಧನ್ಯವಾದಗಳು. ಇಂದು ಶನೇಶ್ವರ ಸ್ವಾಮಿ ದೇವಸ್ಥಾನ ಶ್ರೀ ಶನೇಶ್ವರ ಮಹಾತ್ಮ ಕಥೆಯನ್ನು ಹಮ್ಮಿಕೊಳ್ಳೋದಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.